ದಿಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಗೆಳತಿ ಅಭಿಲಾಷೆ ಮೈಸೂರಿನಿಂದ. ನಿಮ್ಮೆಲ್ಲರಿಗೂ ನಾಡಹಬ್ಬ ಮೈಸೂರು ದಸರಾದ ವಿಶೇಷವಾದಂಥ ಶುಭಾಶಯಗಳು. ಇವತ್ತು ನಮ್ಮನೆಯಲ್ಲಿ ದಸರಾ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ನಮ್ಮ ಗೊಂಬೆಗಳನ್ನೆಲ್ಲ ಅಂದರೆ ದಸರಾದಲ್ಲಿ 10 ದಿನ ಗೊಂಬೆಗಳನ್ನ ಇಟ್ಟು ಪೂಜಿಸೋ ಒಂದು ಆಚರಣೆ ಇರುತ್ತೆ. ಸೊ ನಮ್ಮನೆಯಲ್ಲಿ ನಾವು ಅದನ್ನು ಹೇಗೆ ಮಾಡಿದ್ವಿ ಮತ್ತು ನಾನು ಏನೇನು ಗೊಂಬೆಗಳನ್ನ ಜೋಡಿಸಿದ್ದೀನಿ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇತ್ತು. ಕಡೆಯ ದಿನ ಹಾಗಾಗಿ ನಾನು ಈ 10 ದಿನ ಏನೇನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಎಂಡಲ್ಲಿ ನಾನು ನಿಮ್ಗೊಂದು ಗುಡ್ ನ್ಯೂಸ್, ಇದು ಪಟ್ಟದ ಗೊಂಬೆ. ನನ್ನ ಮದುವೆನಲ್ಲಿ ಕೊಟ್ಟಿದ್ರು, ನಾನು ಅದನ್ನು ಮತ್ತೆ ಅಲಂಕಾರ ಮಾಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ದಶಾವತಾರ ಬೊಂಬೆಗಳನ್ನ ಇಟ್ಟಿದ್ದೀನಿ. ಇದು ಎರಡನೇ ಸ್ಟೆಪ್ಪು, ಇಲ್ಲಿ ಅಷ್ಟಲಕ್ಷ್ಮಿಯವರ ಜೊತೆ ಕಲಶ ಇಟ್ಟಿದ್ದೀನಿ. ಮೂರನೇ ಸ್ಟೆಪ್ಪಲ್ಲಿ ಅರ್ಧನಾರೀಶ್ವರನ ಜೊತೆ ಗಣಪತಿಗಳನ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆದಿಶಂಕರಾಚಾರ್ಯರು ರಾಯರ ಜೊತೆ ಸುಬ್ರಹ್ಮಣ್ಯ ಸ್ವಾಮಿನ ಇಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಕೃಷ್ಣನ್ ಇಟ್ಟಿದ್ದೀನಿ. ಯಾವ್ಯಾವ ರೀತಿ ಕೃಷ್ಣನ್ ಇಟ್ಟಿದ್ದೀನಿ ನೀವು ನನಗೆ ತಿಳಿಸಿ. ಈ ಕಡೆ ಸ್ಟೆಪ್ಪಲ್ಲಿ ತ್ರಿದೇವಿಯರ ಜೊತೆ ನಮ್ಮ ಗಜಪಡೆನೂ ಇದೆ. ಇಷ್ಟು ಮಾಡೋದಕ್ಕೆ ಬೆಳಗಿನ ಜಾವ 3:30 ಆಗಿತ್ತು. ಫೈನಲಿ ಇಲ್ಲಿ ನಾನು ನವದುರ್ಗೆಯರನ್ನ ಇಟ್ಟಿದ್ದೀನಿ. ಮೈಸೂರಲ್ಲಿ ಇದ್ಕೊಂಡು ಮೈಸೂರು ಲೈಟಿಂಗ್ಸ್ ತೋರಿಸಿಲ್ಲ ಅಂದರೆ ಹೇಗೆ ಹೇಳಿ? ದಸರಾದಲ್ಲಿ ಮೈಸೂರನ್ನ ನೋಡೋಕ್ಕೆ ಚಂದ. ಅದೇ ಆ ಹಾಡಿದೆಯಲ್ಲ, ಮೈಸೂರು ದಸರಾ ಎಷ್ಟೊಂದು ಸುಂದರ. ಬನ್ನಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಇಡೀ ಮೈಸೂರೇ ಲೈಟಿಂಗ್ಸ್ ಜಿಗಿ ಜಿಗಿ ಅಂತ ಇರುವಾಗ ನಮ್ಮನೆ ಹಾಗೆ ಇರೋಕ್ಕಾಗತ್ತಾ? ಅದಕ್ಕೆ ನಾನು ಕೂಡ ಗೊಂಬೆಗಳಿಟ್ಟಿದ್ದೀನಲ್ಲ, ಅಲ್ಲಿ ಒಳ್ಳೆ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಅರೇಂಜ್ ಮಾಡಿದ್ದೀನಿ. ಬನ್ನಿ ಲೈಟಿಂಗ್ಸ್ ಹಾಕಿದ್ಮೇಲೆ ಹೇಗಿದೆ ಅಂತ ನೋಡೋಣ. ಇನ್ನು ಪ್ರತಿದಿನ ಸಂಜೆ ಬೊಂಬೆ ಬಾಗ್ನ ಅಂತ ಹೇಳಿ ಏನಾದರೂ ಒಂದು ತಿಂಡಿ ಮಾಡಿ ಬೊಂಬೆ ಆರತಿ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ಧೃತಿ ಇಬ್ರೂ ಆರತಿ ಮಾಡ್ಲಿಕ್ಕೆ ರೆಡಿಯಾಗಿದ್ದೀವಿ. ಸಾಮಾನ್ಯ ಬೊಂಬೆ ಇಟ್ಟವ್ರ ಮನೆಯಲ್ಲಿ 7ನೇ ದಿನ ಅಥವಾ ಮೂಲ ನಕ್ಷತ್ರದ ದಿನ ಸರಸ್ವತಿ ಪೂಜೆ ಮಾಡ್ತೇವೆ. ನಾನು ನಮ್ಮ ಮಕ್ಕಳ ಕೈಯಲ್ಲಿ ಸರಸ್ವತಿ ಪೂಜೆ ಮಾಡಿಸಿದ್ದೀನಿ. ಇಲ್ಲಿಟ್ಟಿರೋ ನವದುರ್ಗೆಯರು ತುಂಬ ಸ್ಪೆಷಲ್ ನನಗೆ. ನವರಾತ್ರಿಯಲ್ಲಿ ಪೂಜಿಸಲ್ಪಡುವ ದೇವಿಯ ನವದುರ್ಗಾ ಅವತಾರ. ಈ ವರ್ಷ ನಮ್ಮನೆಯಲ್ಲಿ ಅಷ್ಟಮಿ ದಿನ ಮುತ್ತೈದೆ ಹುಬ್ಬಳ್ಳಿಯ ಮತ್ತು ಕನ್ಯಾ ಪೂಜೆಯನ್ನು ಮಾಡಿದ್ವಿ. ಬಹಳನೇ ವಿಶೇಷವಾದಂಥ ಪೂಜೆ. 9 ಜನ ಮುತ್ತೈದೆಯರು ಮತ್ತು ಕನ್ನಿಕೆಯರಿಗೆ ಕಾಲು ತೊಳೆದು ಕುಂಕುಮ ಕೊಡುವಂಥದ್ದು. ನಮ್ಮನೆಯಲ್ಲಿ ಏನಾದರೂ ವಿಶೇಷವಾದಂಥ ಪೂಜೆಗಳು ಅಥವಾ ಯಾವುದೇ ರೀತಿಯಾದಂಥ ಶುಭ ಸಮಾರಂಭಗಳಲ್ಲಿ ಇದನ್ನ ಮಾಡೋ ಒಂದು ವಾಡಿಕೆ ಇದೆ.
ಇನ್ನು ಮಹಾನವಮಿ ದಿನ ವಾಹನ ಪೂಜೆ, ಆಯುಧ ಪೂಜೆ ಎಲ್ಲದನ್ನೂ ಮುಗಿಸಿದ್ವಿ. ಇಷ್ಟರ ಮಧ್ಯೆ ಚೀಕು ತುಂಡ್ತನ ಶುರು ಆಗೋಗಿತ್ತು. ಸೈಕಲ್ ಪೂಜೆ ಮಾಡಿದ್ದನ್ನು ನೋಡಿ ಸೈಕಲ್ ಹತ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾಳೆ. ಅವಳು ಆಡೋ ಆಟಕ್ಕೆ ನಗ್ತಾ ಇದ್ದೀವಿ, ನಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಸೈಕಲ್ ಬಿಡೋ ಮಾತೇ ಇಲ್ಲ ಅವಳಿಗೆ. ಬನ್ನಿ, ಹಾಗೆ ಒಂದ್ರ ಒಂದು ಫ್ಲವರ್ ಶೋನು ನೋಡ್ಕೊಂಡು ಬಂದ್ಬಿಡೋಣ. ಈ ಸತಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಜೊತೆಗೆ ಬಹಳ ಜನ ಸೇರ್ಕೊಂಡ್ಬಿಟ್ಟಿದ್ರು. 2 ದಿನ ಹೋದ್ವಿ, 2 ದಿನಾನು ತುಂಬ ಜನ. ಅಲ್ಲಿ ಸ್ವಲ್ಪ ಸ್ವಲ್ಪ ಫೋಟೋಸ್ ತಗೊಂಡಿದ್ದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈ ಮೂಮೆಂಟ್ಗೋಸ್ಕರ 1 ವರ್ಷ ಕಾಯಬೇಕು. ಈ ಮಕ್ಕಳು ಸಣ್ಣ ಪುಟ್ಟದ್ರಲ್ಲೂ ಎಷ್ಟು ಎಂಜಾಯ್ ಮಾಡ್ತಾರೆ ಅಲ್ವಾ? ಅವರನ್ನು ನೋಡ್ತಾ ಇದ್ರೆ ನಾವು ಮಕ್ಕಳಾಗ್ಬಿಡೋಣ ಅಂತ ಅನ್ಸುತ್ತೆ. ಅಲ್ಲಿ ನೋಡಿ, ಗುಬ್ಬಿ ಮತ್ತೆ ಚೀಕು ಟಾಯ್ ಟ್ರೈನಲ್ಲಿ ಆಟ ಆಡಿದ್ದಂತೆ, ಪಾಪ್ಕಾರ್ನ್ ತಿಂದಿದ್ದಂತೆ, ಜ್ಯೂಸ್ ಕುಡ್ದಿದ್ದಂತೆ, ಫುಲ್ ಆನ್ ಮಸ್ತಿ. ಆಗ್ಲೇ ಹೇಳ್ದೆ ಅಲ್ಲ, ಒಂದು ಖುಷಿ ವಿಷಯನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಿದೆ ಅಂತ. ಏನಪ್ಪ ಅದು ಅಂತ ಹೇಳಿದ್ರೆ, ನಮ್ಮ ದೃಶಾ ಕನ್ನಡ ಚಾನೆಲ್ ಯೂಟ್ಯೂಬ್ ಚಾನೆಲ್ ಏನಿದೆ ಅದು ಈಗ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ. ಅಂದರೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಯೂಟ್ಯೂಬ್ ಕ್ರೈಟೀರಿಯಾ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ ಇವಾಗ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಇದು ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ ನವರಾತ್ರಿಯಲ್ಲಿ. ಇದು ನನಗೊಂದು ತುಂಬಾ ಖುಷಿಯಾದಂತಹ ವಿಷಯ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇರೋದು ಇನ್ನೂ ಹೆಚ್ಚಿನ ಖುಷಿಯನ್ನ ತಂದ್ಕೊಟ್ಟಿದೆ. ಎಲ್ಲ ದೇವಿ ಆಶೀರ್ವಾದ. ಇದು ಹೀಗೆ ಇರಲಿ, ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಎಲ್ಲ ಹೀಗೆ ಇರಲಿ. ನಿಮ್ಮ ಸಪೋರ್ಟಿಂದನೇ ಇದು ಸಾಧ್ಯ ಆಗಿದ್ದು. ಸೊ ನಿಮ್ಮ ಸಪೋರ್ಟ್ ಹೀಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಕಡೆಯ ದಿನ ವಿಜಯದಶಮಿ, ಸಂಜೆ ಆರತಿ ಮಾಡ್ತಾ ಇದ್ದೀನಿ. ಸರ್ವಜ್ಞೇ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಹರೇ ದೇವಿ. ಇಲ್ಲಿಗೆ ಈ ವರ್ಷದ ಬೊಂಬೆ ಉತ್ಸವ ಮುಗೀತು. ಮುಂದಿನ ವರ್ಷ ಇನ್ನೊಂದಿಷ್ಟು ಹೊಸ ಬೊಂಬೆಗಳನ್ನ ತಂದು ಇನ್ನೂ ಗ್ರ್ಯಾಂಡ್ ಆಗಿ ಬೊಂಬೆ ಹಬ್ಬ ಮಾಡಬೇಕು ಅನ್ನೋದು ನನ್ನ ಅಜೆಂಡಾ. ಮುಂದಿನ ವರ್ಷ ನವರಾತ್ರಿ ಅಷ್ಟೊತ್ತಿಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಕೂಡ ದೊಡ್ಡದಾಗಿರುತ್ತೆ ಅಂತ ಆಶಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಧನ್ಯವಾದಗಳು.